स्वतः मुळुगु तज्ञ ईश्वर मल्पे नम्मोंदिगे दूरवाणी संपर्कदल्लिद्दारे सर नमस्कार नमस्ते मैडम सर ताव काल जारी बिद्री हेगिदीरा इवाग ना स्वल्प आरामागिद्दीनि परवागिल्ल ओके सर ई कार्याचरणे माड्ता इद्रि नीवु एनु अनिसुत्ते शरत् अवरु बदुकिरो चांसस् इदेया इल्ल मैडम अल्ली याकंद्रे शरत् अवर जागक्के होगलि सुमारु ओंदु 6 किलोमीटर् चरण इद्दु नडेकोंडु होगलिक्के उंटु आ जागक्के आ गुंडिगे एरडु ತೊರೆಯನ್ನು ದಾಟಿ ಹೋಗಬೇಕು ಎರಡು ಚಿಕ್ಕ ಚಿಕ್ಕ ತೊರೆ ಉಂಟು ಅದರದ್ದು ದಾಟಿ ಅಲ್ಲಿ ಮೂರು ತೊರೆ ದೊಡ್ಡ ಜಲಪಾತ ಆ ಜಲಪಾತ ವೀಕ್ಷಣೆ ಮಾಡಲಿಕ್ಕೆ ಈಗಾಗಲೇ ತುಂಬಾ ಕಷ್ಟ ಅಷ್ಟೇ ಆ ರಭಸದಲ್ಲಿ ಮಳೆ ಬರ್ತಾ ಉಂಟು ಆ ನೀರು ಬೀಳುವ ಜಾಗದಲ್ಲಿ ನಿಲ್ಲಿಕ್ಕೆ ಭಯಂಕರವಾಗಿದೆ ಅಲ್ಲಿ ಆ ಜಾಗ ಅಷ್ಟು ಭಯಂಕರ ಇದೆ ಅಲ್ಲಿ ಎಲ್ಲಾದರೂ ಯಾರಾದರೂ ಜಾರಿ ಬಿದ್ದರೆ ಸಾವು ಬಿದ್ದಿದನಲ್ಲ ಆ ಬಿದ್ದರೆ 100ಕ್ಕೆ 100% ಅವ ಬದುಕುವ ಚಾನ್ಸಸ್ ಇಲ್ಲ ಯಾಕೆಂದ್ರೆ ಸ್ವಲ್ಪ ಫ್ಲೋಟ್ ಆಗಿ ಹೋಗುದಾದ್ರೆ ಎಲ್ಲಾದರೂ ಕಲ್ಲು ಸೈಡ್ ಅಲ್ಲಿ ಬದುಕಿರಬಹುದು ಎಲ್ಲಾದರೂ ಇರಬಹುದು ಅಂತ ಅವನ ಒಂದು ಹುಡುಕುವ ಪ್ರಯತ್ನ ಒಂದು ಎಷ್ಟು ನಾವು ಮಾಡಬಹುದು ಎಂಡೇರ ಪಡೆನ ಅಥವಾ ಎಲ್ಲ ಮೇಲಿನ ಅಧಿಕಾರಿಗಳನ್ನು ಕಳಿಸಿ ಮಾಡಿಸಬಹುದು ಆದ್ರೆ ಅವನು 100ಕ್ಕೆ 100% ಅಲ್ಲಿ ಬದುಕುವ ಚಾನ್ಸಸ್ ಇಲ್ಲ ಓ ಓಕೆ 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 ಸರ್ ರಕ್ಷಣಾ ಕಾರ್ಯಾಚರಣೆಗೆ ಏನೇನ ಅಡ್ಡಿ ಆಗ್ತಾ ಇದೆ ಸರ್ ಒಂದು ಅಲ್ಲಿ ತುಂಬಾ ಮಳೆ ಬರ್ತಾ ಉಂಟು ನೀರು ಸ್ವಲ್ಪ ಜಾಸ್ತಿ ಆಗಿದೆ ರಭಸ ಜಾಸ್ತಿ ಕರೆಂಟ್ ಜಾಸ್ತಿ ನೀರು ರಭಸ ಜಾಸ್ತಿ ಉಂಟು ಆ ಮಳೆಯಲ್ಲಿ ಅಲ್ಲಿ ಜಾರ್ತಾ ಇದೆ ಪಾಚಿ ಕಟ್ಟಿದ ಜಾಗ ಎಲ್ಲ ಬಂಡೆಯಲ್ಲಿ ಇಳಿಲಿಕ್ಕೆ ಆಗೋದಿಲ್ಲ ಆ ಜಾಗದಲ್ಲಿ ಪಾಚಿ ಕಟ್ಟಕ ನಾನು ಸಹ ಮೇಲೆ ಹತ್ತಲಿಕ್ಕೆ ಟ್ರೈ ಮಾಡಿದೆ ಅಲ್ಲಿ ಜಾರ್ತಾ ಉಂಟು ಮೇಲೆ ಹತ್ತಲಿಕ್ಕೆ ಆಗೋದಿಲ್ಲ ಅದರಿಂದ ತುಂಬಾ ಕಷ್ಟ ಆಗ್ತಾ ಉಂಟು ಅದರಿಂದ ಅಲ್ಲಿ ಮಳೆ ಕಮ್ಮಿ ಆದ್ರೆ 2 ದಿವಸ ಬಿಟ್ಟು ಡಿಕಂಪೋಸ್ ಆದ ಬಾಡಿಯನ್ನು ಹುಡುಕಾಡ್ಲಿಕ್ಕೆ ಸ್ವಲ್ಪ ಸುಲಭ ಆಗ್ತದೆ ಯಾಕಂದ್ರೆ ಎಲ್ಲಾದ್ರೂ ಸೈಡ್ ಅಲ್ಲಿ ಇರ್ತದೆ ಅದರ ವಾಸನೆಯನ್ನು ನೋಡ್ಕೊಂಡಾದ್ರೂ ಸಹ ಹುಡುಕೊಂಡು ಹೋಗ್ಬೋದು ಸ್ಥಳೀಯರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದಕ್ಕೆ ಓಕೆ ಓಕೆ ಸರ್ ಇವರು ಬಿದ್ದಿರೋ ಜಾಗಕ್ಕೂ ಆ ಸ್ನಾನ ಘಟ್ಟಕ್ಕೂ ಎಷ್ಟು ದೂರ ಇದೆ ಸರ್ ಬಿದ್ದಿರೋ ಜಾಗಕ್ಕೂ ಸ್ನಾನ ಘಟ್ಟಕ್ಕೂ ಸುಮಾರು ಒಂದು 6 ಕಿಲೋಮೀಟರ್ ಇದೆ ಓ ಓಕೆ 6 ಕಿಲೋಮೀಟರ್ ಹೌದು 6 ಕಿಲೋಮೀಟರ್ ಹುಡುಗ ಶರತ್ ಕುಮಾರ್ ಅನ್ನೋ ಹುಡುಗ ರೀಲ್ಸ್ ನ ಉಚ್ಚಿನಿಂದ ಅಲ್ಲಿ ತನಕ ಹೋಗಿದಾನೆ ನಾನು ಕೇಳ್ಕೊಳ್ಳೋ ದಿಸೆಯಿಂದ ರೀಲ್ಸ್ ಉಚ್ಚು ಮತ್ತೆ ಈ ಸೆಲ್ಫಿ ತಕೊಂಡು ಅಷ್ಟು ದೂರಕ್ಕೆಲ್ಲ ಮಾಡತಕ್ಕಂತ ತಮ್ಮ ಅಮೂಲ್ಯವಾದ ಒಂದು ಪ್ರಾಣ ತಕೊಳ್ತಾರೆ ದಯವಿಟ್ಟು ಎಲ್ಲ ಯುವಕರಿಗೆ ಸಹಾಯತೆದ ರೀಲ್ಸ್ ತಕೊಳ್ಳುವವರಿಗೆ ಇಂತ ಅಮೂಲ್ಯವಾದ ಒಂದು ಪ್ರಾಣವನ್ನು ತಕೊಳ್ಳಬೇಡಿ ಒಂದು ಸಲ ನಮ್ಮ ಪ್ರಾಣ ಹೋದ್ರೆ ಮತ್ತೆ ಕೊಡ್ಲಿಕ್ಕೆ ಆಗೋದಿಲ್ಲ ಗಾಯ ಆದ್ರೆ ಗುಣಪಡಿಸಬಹುದು ಇಂತದಕ್ಕೆಲ್ಲ ಭಯಂಕರವಾದ ಜಾಗಕ್ಕೆಲ್ಲ ಹೋಗಬಾರದು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ನೆನ್ನೆಯಿಂದಲೇ ಕಾರ್ಯಾಚರಣೆ ಆಗ್ತಾ ಇದೆ ಸೋ ನೆನ್ನೆಯಿಂದ ಇಲ್ಲಿವರೆಗೂ ಎಲ್ಲೆಲ್ಲ ಅವರನ್ನ ಹುಡುಕಿರೋ ಪ್ರಯತ್ನಗಳು ಆಗಿದೆ ಸೋ ನೆನ್ನೆಯಿಂದ ಇವಾಗ ಆಗಿರೋ ಕಾರ್ಯಾಚರಣೆ ಬಗ್ಗೆ ಏನು ಹೇಳ್ತೀರಿ ನೀವು ಸುಮಾರು ಅಲ್ಲಿ ನಾವು ಹೋದ ಜಾಗ 6 ಕಿಲೋಮೀಟರ್ ಹುಡುಕಾಡ್ಲಿಕ್ಕೆ ಹೋಗಿದ್ದೆವಲ್ಲ ಅಲ್ಲಿಂದ ಈ ಪಾಚಿಕಟ್ಟ ಜಾಗದಕ್ಕೆ ಇಳಿಲಿಕ್ಕೆ ಆಗೋದಿಲ್ಲ ಅಲ್ಲಿ ಯಾಕಂದ್ರೆ ಅಲ್ಲಿ ಆ ಬಿದ್ದ ಪ್ಲೇಸ್ ಅಲ್ಲಿ ಎಲ್ಲಿ ಇದ್ದನಂತೆ ನೋಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಕೆಳಗಡೆ ಅಲ್ಲೊಂದು 5 ಕಿಲೋಮೀಟರ್ ಜಾಗ ತುಂಬಾ ಕಲ್ಲು ಬಂಡೆ ಆ ಗುಡ್ಡದಿಂದ ಯಾರಾದರೂ ನಾವು ಕರ್ಕೊಂಡು ಹೋದವರು ಜಾರಿ ಬಿದ್ದ ಅವರ ಪ್ರಾಣಕ್ಕೂ ಏನು ಇದಿಲ್ಲ ಈ ಜಾರಿ ಹೋಗ್ತಾರೆ ಅದರಿಂದ ಅಲ್ಲಿ ಹೋಗ್ಲಿಕ್ಕೆ ತುಂಬಾ ಕಷ್ಟ ಇದೆ ಸ್ವಲ್ಪ 2 ದಿನ ಆದ್ಮೇಲೆ 2 ದಿನದಲ್ಲಿ ಎಲ್ಲಾದರೂ ಡಿಕಂಪೋಸ್ ಆಗಿ ಬಾಡಿ ಮೇಲ್ ಬಂದ್ರೆ ಹುಡುಕಾಡ್ಲಿಕ್ಕೆ ಸುಲಭ ಆಗ್ತದೆ ಓಕೆ ಓಕೆ ಸೋ ಮಳೆ ಯಾವಾಗ ಕಡಿಮೆ ಆಗಬಹುದು ಅನ್ಸುತ್ತೆ ಸರ್ ಉಡುಪಿಯಲ್ಲಿ ಉಡುಪಿ ಅಂದ್ರೆ ಈಗಲೇ ರೆಡ್ ಅಲರ್ಟ್ ಕೊಟ್ಟಿದ್ದಾರಲ್ಲ ಅದರಿಂದ ಮಳೆ ಯಾವಾಗಂದು ಒಂದು 2 ಡೇಸ್ ಬರಬಹುದು ಒಂದು ವೇಳೆ ತುಂಬಾ ಮಳೆ ಬಂದ್ರು ಸಹ ಒಂದು ಬಾಡಿ ಎಲ್ಲಾದರೂ ಜಾರ್ಕೊಂಡು ಬಂದ್ರು ಸಹ ಆ ಸ್ನಾನಘಟ್ಟದ ಹತ್ರ ಹೋಗಿ ಈ ಗಂಗೊಳ್ಳಿ ಹತ್ರ ಒಳಗೆ ಸಮುದ್ರಕ್ಕೆ ಸೇರಬಹುದು ಅಷ್ಟರೊಳಗೆ ಎಲ್ಲಾದರೂ ಯಾರಾದರೂ ನೋಡಿದ್ರೆ ಖಂಡಿತವಾಗಿ ಅವ್ರ ಮೃತದೇಹವನ್ನು ಹುಡುಕುವ ಒಂದು ಪ್ರಯತ್ನವನ್ನೆಲ್ಲ ಮಾಡ್ತೀವಿ ಈ ಸೆಲ್ಫಿ ಫೋಟೋ ವಿಡಿಯೋಗಳ ಹುಚ್ಚಾಟಕ್ಕೆ ತಮ್ಮ ಪ್ರಾಣ ಏನು ಕಳ್ಕೊಳ್ತಾರೆ ಆದ್ರೆ ಮನೆಯವರಿಗೆ ಕಷ್ಟ ನಿಮ್ಮಂತ ಮುಳುಗು ತಜ್ಞರಿಗೆ ಕಷ್ಟ ಎಸ್ಡಿಆರ್ಎಫ್ ಸಿಬ್ಬಂದಿಗಳಿಗೆ ಕಷ್ಟ ಅವರು ಪ್ರಾಣದ ಹಂಗು ತೊರೆದು ಇವರ ಬಾಡಿ ಹುಡುಕೋ ಕೆಲಸ ಮಾಡಬೇಕು ಸೋ ಈ ತರಹದ ದುಸ್ಸಾಹಸಕ್ಕೆ ಕೇವಲ ಉಡುಪಿಯಲ್ಲಿ ಮಾತ್ರವಲ್ಲ ಸರ್ ರಾಜ್ಯಾದ್ಯಂತ ಬೇರೆ ಬೇರೆ ಭಾಗದಲ್ಲೂ ಸುಮಾರು ಜನ ಮುಂದಾಗ್ತಾರೆ ಏನ್ ಹೇಳ್ತೀರಿ ಅವರಿಗೆ ನಾನು ಮೊದಲನೇ ಹೇಳ್ತೀನಿ ನಾನು ನಿನ್ನೆ ಸಹ ಒಂದು ಗಾಣಿಗರಲ್ಲಿ ಪೀಣ್ಯ ಬೆಂಗಳೂರಲ್ಲಿ ಅಲ್ಲೊಂದು ಮೃತದೇಹ ತೆಗೆದು ಬಂದೆ ಅಲ್ಲಿ ಸಹ ಇದೇ ಗೀಳು ಗೀಳಿಗೆ ನೀರಿಗೆ ಬಿದ್ದವನು ಇದ್ರೆ ಉಚ್ಚಲ್ಲಿ ಎಲ್ಲಾ ಕಡೆ ನಮ್ಮ ಕರಾವಳಿ ಪಡೆ ಕರಾವಳಿ ಭಾಗದಲ್ಲೂ ಅಷ್ಟೇ ಕೆಲವರು ಸೆಲ್ಫ್ ಉಚ್ಚಲ್ಲಿ ರೀಲ್ಸ್ ಉಚ್ಚಲ್ಲಿ ಎಲ್ಲ ಅಮೂಲ್ಯವಾದ ಒಂದು ಪ್ರಾಣ ತೆಕ್ಕೊಳ್ತಾರೆ ದಯವಿಟ್ಟು ಎಲ್ಲಾ ಸ್ನೇಹಿತರಿಗೆ ತಮ್ಮ ಅಮೂಲ್ಯವಾದ ಪ್ರಾಣವನ್ನು ತೆಕ್ಕೊಳ್ಬೇಡಿ ಒಂದ್ಸಲ ತಮ್ಮ ಪ್ರಾಣ ಹೋದ್ರೆ ಮತ್ತೆ ಕೊಡ್ಲಿಕ್ಕೆ ಯಾರಿಗೂ ಆಗಲ್ಲ ಸ್ವಲ್ಪ ಗಾಯಗೀಯ ಬರೆ ಆದ್ರೆ ಅದು ಗುಣಪಡಿಸಬಹುದು ದಯವಿಟ್ಟು ಇಂತ ಉಚ್ಚ ಸಾಹಸಕ್ಕೆ ಯಾರು ಕೈ ಕಾರ್ಯವನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ರೈಟ್ ಈಶ್ವರ್ ಸರ್ ಧನ್ಯವಾದ ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರು ಮಾತಾಡ್ತಾ ಇದ್ರು ಕಾರ್ಯಾಚರಣೆ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ಬಾಡಿ ಡಿಕಂಪೋಸ್ ಆಗಿ ಹೊರಗಡೆ ಬಂದ ನಂತರ ನಾವು ಅದನ್ನ ಹುಡುಕೋ ಪ್ರಯತ್ನ ಮಾಡಬಹುದು ಸದ್ಯಕ್ಕಂತೂ ಅಲ್ಲಿ ತುಂಬಾ ಪಾಚಿ ಕಟ್ಕೊಂಡ್ಬಿಟ್ಟಿದೆ ಜಾರ್ತಾ ಇದೆ ನಾವು ಹತ್ತೋದಕ್ಕೂ ಕಾರ್ಯಾಚರಣೆ ಮಾಡೋದಕ್ಕೂ ಕೂಡ ಹುಡುಕೋದಕ್ಕೂ ಸಾಧ್ಯವಾಗ್ತಾ ಇಲ್ಲ
ಮತ್ತೊಂದು ಕಡೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ ಉಡುಪಿ ಜಿಲ್ಲೆಯಾದ್ಯಂತ ಸಾಕಷ್ಟು ಮಳೆ ಆಗ್ತಾ ಇದೆ ಆ ನೀರಿನ ಫೋರ್ಸ್ ಕೂಡ ಅಧಿಕವಾಗಿದೆ ಸೋ ಹಾಗಾಗಿ ಕಾರ್ಯಾಚರಣೆಗೆ ಸಾಕಷ್ಟು ಅಡ್ಡಿ ಆಗ್ತಾ ಇದೆ ಅನ್ನೋದರ ಬಗ್ಗೆ ನ್ಯೂಸ್ ಫಸ್ಟ್ ಜೊತೆ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಮಾತಾಡಿದ್ದಾರೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ